ಬನ್ನಿರಿ, ದೇವರ ವಾಕ್ಯವನ್ನು ಅರಣ್ಯಕಾಂಡದಿಂದ ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿದ್ದೇವೆ. ಮೊದಲನೇ ಅಧ್ಯಾಯಕ್ಕೆ ನಾವು ಬಂದಾಗ ಮೊದಲನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟ ಅಂದರೆ ಅವರು ಹೊರಟು ಬಿಟ್ಟು ಬಂದಂಥ ಸೀನಾಯಿ ಬೆಟ್ಟಕ್ಕೆ ಬಂದಂಥ ಆ ಕಾಲಾವಧಿ ಸುಮಾರು 3 ತಿಂಗಳು. ಮತ್ತು ಸೈನ್ಯಗಳ ಬಗ್ಗೆ ಇಲ್ಲಿ ಹೆಸರೆಸರಾಗಿ ಸೈನಿಕರಾಗಿ ಇವರನ್ನು ಎಣಿಸಬೇಕು, ಅವರಲ್ಲಿ ಸೈನಿಕರನ್ನು ಅಂತ ಹೇಳ್ಬಿಟ್ಟು ವಿಮೋಚನ ಕಾಂಡ 12ನೇ ಅಧ್ಯಾಯದ 37ನೇ ವಚನದಲ್ಲಿ ಸೈನಿಕರು ಮಾತ್ರ ಅಥವಾ ಗಂಡಸರು ಮಾತ್ರ ಎಷ್ಟು ಜನ ಇದ್ದರು ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ಅಂತೇಳಿದ್ರೆ ಸುಮಾರು 6 ಲಕ್ಷ ಜನರು ಇದ್ದರಂತ್ರಿ. 6 ಲ್ಯಾಕ್ಸ್ ಗಂಡಸರು ಅಂದರೆ ಸೈನಿಕರು ಅಂದರೆ ಯುದ್ಧ ಮಾಡ್ತಕ್ಕಂಥವರು 6 ಲಕ್ಷ ಜನರು ಸುಮಾರು ಇದ್ದರು ಎಂಬುದಾಗಿ ವಿಮೋಚನ ಕಾಂಡ 12:37 Exodus 12:37. ಎಷ್ಟು ವರ್ಷ ಆದಮೇಲೆ ಅವರು ಐಗುಪ್ತ ದೇಶ ಬಿಟ್ಟು ಬಂದರು ಅಂದರೆ 430 ವರ್ಷಗಳು. 430 ಇಯರ್ಸ್. ಆಧಾರ ವಿಮೋಚನ ಕಾಂಡ 12:40. Exodus 12:40 says 430 ಇಯರ್ಸ್. ಒಂದು ವರ್ಷ ಅಲ್ಲ, 2 ವರ್ಷ ಅಲ್ಲ, 430 ವರ್ಷಗಳು ಅವರು ಐಗುಪ್ತದಲ್ಲಿ ಗುಲಾಮರಾಗಿದ್ದರು. ಜೀವನನೇ ಬೇಸರವಾಗಿಬಿಡ್ತು. ಅಂಥ ಸಂದರ್ಭದಲ್ಲಿ ದೇವರು ಅವರನ್ನು ಮೋಶೆ ಮುಖಾಂತರವಾಗಿ ವಿಮೋಚಿಸಿ 10 ಆಜ್ಞೆಗಳನ್ನು ಅವರನ್ನು ಕೊಟ್ಟು ಪಾಲಿಸಿ ಕರ್ಕೊಂಡು ಬಂದಾಗ ಅರಣ್ಯದ ಅನುಭವ ಈಗ ಸ್ಟಾರ್ಟ್ ಆಗ್ತದೆ ಅವರಿಗೆ. ಅರಣ್ಯದ ಅನುಭವ ಅಂತ ಹೇಳಿದಾಗ ಹೋರಾಟಗಳು. ಕ್ರೈಸ್ತ ಜೀವನ ಯಾರೋ ಹೇಳಿದರು ಇಟ್ಸ್ ನಾಟ್ ಎ ಬೆಡ್ ಆಫ್ ರೋಸಸ್, ಕೇವಲ ಗುಲಾಬಿಯ ಹಾಸಿಗೆ ಅಲ್ಲ. ಕಷ್ಟಗಳು ಇದೆ, ಹೋರಾಟಗಳು ಇದೆ, ಸಮಸ್ಯೆಗಳು ಇದೆ, ಯುದ್ಧಗಳು ಕೂಡ ಇದೆ. ಈ ಬಗ್ಗೆ ಪೌಲನು ಕೂಡ ಹೇಳುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10, 11, 12ನೇ ವಚನದಲ್ಲಿ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರೊಂದಿಗಲ್ಲ, ರಾಜ್ಯತ್ವಗಳ ಮೇಲೆ. ಮತ್ತು ಅದೇ ಸಂದರ್ಭದಲ್ಲಿ 2ನೇ ಕೊರಿಂಥ 10:5 ನೋಡುವಾಗ ಇದು ಆತ್ಮಿಕ ಯುದ್ಧ ಎಂಬುದಾಗಿ ನೋಡ್ತೇವೆ. ಸರಿ, 1ನೇ ಅಧ್ಯಾಯದಲ್ಲಿ ದೇವರು ಒಂದೊಂದು ಗೋತ್ರದವರ ಪ್ರಕಾರವಾಗಿ, ಇಸ್ರಾಯೇಲರ ಗೋತ್ರ 12 ಗೋತ್ರ ಅಲ್ವಾ, 12 ಗೋತ್ರದವರಲ್ಲಿ 12+1 13 ಅಂತ ಹೇಳ್ಬೋದು. ಯಾಕಂದರೆ ಲೇವಿ ಕುಲದವರು ಕೂಡ ಒಂದು ಗೋತ್ರನೇ. ಆದರೆ ದೇವರು ಲೇವಿಯವರನ್ನು ಎಣಿಸಬಾರ್ದು ಅಂತ ಹೇಳ್ದ, ಆದ ಕಾರಣ ನಾವು ಎಣಿಸೋದು ಬೇಡ, 12 ಅಂತಲೇ ಇಟ್ಕೊಳ್ಳೋಣ. ಈ 12 ಗೋತ್ರದವರಿಂದ ಒಬ್ಬೊಬ್ಬರನ್ನ ನಾಯಕನಾಗಿ ಆರಿಸ್ಕೋ ಅಂದರೆ ಲೀಡರಾಗಿ ಎಂಬುದಾಗಿ ದೇವರು ಹೇಳ್ತಾನೆ. ಮೊದಲನೇದಾಗಿ 1ನೇ ಅಧ್ಯಾಯ ಅರಣ್ಯಕಾಂಡ 1:20-21 ದ ಬುಕ್ ಆಫ್ ನಂಬರ್ಸ್, ಅರಣ್ಯಕಾಂಡ 1:21-21 ರೂಬೆನ್, ಮೊಟ್ಟ ಮೊದಲನೇದಾಗಿ ರೂಬೆನ್ ಗೋತ್ರದಿಂದ ಅಂತ ಹೇಳ್ಬಿಟ್ಟು. ರೂಬೆನ್ ಅಂತ ಹೇಳಿದ್ರೆ ರೂ ಅಂದರೆ ನೋಡು, ಬೆನ್ ಅಂದರೆ ಮಗ, ನೋಡು ಮಗ ಅಥವಾ ಇಗೋ ಮಗನು ಎಂಬುದಾಗಿ ಅರ್ಥ ರೂಬೆನ್ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನೋಡುವಾಗ 20ಕ್ಕಿಂತಲೂ ಇರುವಂಥವ್ರನ್ನ ಎಣಿಸುವಾಗ ಯವನಸ್ಸರು ಗಂಡಸರು 46,500 ಜನ ಇದ್ದರು ಎಂಬುದಾಗಿ ಹೇಳಲಾಗಿದೆ. ಅನಂತರ ಸಿಮೆಯೋನ್, 2ನೇ ಗೋತ್ರ ಸಿಮೆಯೋನ್ ಗೋತ್ರ. ಸಿಮೆಯೋನ್ ಅಂದರೆ ಅರ್ಥ ಕೇಳುವಂಥದ್ದು, ಕೇಳಲ್ಪಡುವುದು, ಹಿಯರಿಂಗ್ ಎಂಬುದಾಗಿದೆ. 2ನೇ ಗೋತ್ರದಿಂದ ಸುಮಾರು 59,000 ಯವನಸ್ಥರನ್ನು ಆರಿಸಿಕೊಂಡ್ರಂತ ಅಲ್ಲಿ ಬರೆದಿದೆ. 3ನೇ ಗೋತ್ರ ಗಾದ್, ಗಾದ್ ಎಂಬುದಾಗಿ ಹೇಳುವಾಗ ಒಂದು ಸೈನ್ಯ, ಗುಂಪು, ದಾಳಿ ಅಂತ 3 ಅರ್ಥನೂ ಕೊಡ್ತದೆ. ಪ್ರೂಫ್, ಅಟ್ಯಾಕ್, ಕ್ರೌಡ್, ಗುಂಪು, ಗಾದ್ ಅಂತ ಹೇಳಿದರೆ. 4ನೇ ಗೋತ್ರದಿಂದ ಒಬ್ಬರನ್ನ ಆರಿಸ್ಕೋಬೇಕಂತ ದೇವರು ಹೇಳ್ತಾನೆ. ಅದು ಯಾವ ಗೋತ್ರ ಅಂತ ಹೇಳಿದರೆ ಯಹೂದ ಗೋತ್ರ. ಯಹೂದ ಅಂದರೆ
ಆ ಮಾತಿನ ಅರ್ಥ ಸೆಲೆಬ್ರೇಷನ್, ಉತ್ಸಾಹ ಮಾಡು, ಹಬ್ಬ ಮಾಡು. ಇನ್ನೊಂದು ಅರ್ಥ ಸ್ತೋತ್ರ ಅಥವಾ ಸ್ತುತಿ. ಸ್ತುತಿ ಯಾವಾಗ ಬರ್ತದೆ? ಉತ್ಸಾಹದಿಂದ ಬರ್ತದೆ. ಉತ್ಸಾಹ ಯಾವಾಗ ಬರ್ತದೆ? ಸ್ತೋತ್ರ ಮಾಡಿದಾಗ ಬರುವಂಥದ್ದಾಗ. ಒಂದಕ್ಕೊಂದು ಸಂಬಂಧ. ಆ ಯಹೂದ ಗೋತ್ರದಿಂದ 74,600 ಮಂದಿಯನ್ನು ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು 26-27 ವಚನದಲ್ಲಿ ಮೊದಲನೇ ಅಧ್ಯಾಯ ಅರಣ್ಯಕಾಂಡ ಬರೆದಿದೆ. ಈ 12 ಗೋತ್ರದಲ್ಲಿ ಹೆಚ್ಚು ಸೈನಿಕರು ಯಾವ ಗೋತ್ರದಲ್ಲಿ ಇದ್ರು ಅಂದರೆ ಯಹೂದ ಗೋತ್ರದಲ್ಲಿ ಇದ್ರು. ದ ಟ್ರೈಬ್ ಆಫ್ ಜೂಡಾ ಹ್ಯಾಡ್ ದ ಹೈಯೆಸ್ಟ್ ನಂಬರ್ ಆಫ್ ಸೋಲ್ಜರ್ಸ್. 74,600 ಮಂದಿ ಇದ್ರಂತೆ ಈ ಗೋತ್ರದಲ್ಲಿ ಮಾತ್ರ. ಸರಿ, ಅದಾದ ನಂತರ 5ನೇ ಗೋತ್ರ ಇಸಕಾರ್. ಇಸಕಾರ್ ಅಂತ ಹೇಳಿದರೆ ಆತನು ಪ್ರತಿಫಲವನ್ನು ತರುವನು ಎಂಬುದಾಗಿ ಅರ್ಥ. ಹೀ ವಿಲ್ ಬ್ರಿಂಗ್ ರಿವಾರ್ಡ್. ಇಸಕಾರ್ ಫಲವನ್ನು ತರುವನು, ಪ್ರತಿಫಲವನ್ನು ತರುವನು, ಬಹುಮಾನ ತರುವವನು, ಬಹುಮಾನ ತರುವಂಥವನೆಂಬುದು ಇಸಕಾರ್ ಎಂಬ 5ನೇ ಇಸ್ರಾಯೇಲರ ಗೋತ್ರವಾಗಿದೆ. ಅರಣ್ಯಕಾಂಡ ಮೊದಲನೇ ಅಧ್ಯಾಯ 30-31 ವಚನದಲ್ಲಿ 6ನೇ ಗೋತ್ರದ ಸೈನಿಕರನ್ನು, ಯವನಸ್ಥರನ್ನು, ಗಂಡಸರನ್ನು ಆರಿಸಿಕೊಳ್ಳೋದ್ರ ಬಗ್ಗೆ ಹೇಳಲಾಗಿದೆ. ಅದು ಯಾವುದಂದರೆ ಜಬಲೂನ್ ಅಂತ ಹೇಳ್ಬಿಟ್ಟು. ಜಬಲೂನ್ ಅಂದರೆ ನಿವಾಸ, ಹ್ಯಾಬಿಟೇಷನ್, ನಿವಾಸ. ಒಂದೊಂದು ಗೋತ್ರಕ್ಕೂ ಒಂದೊಂದು ಹೆಸರು. ಮತ್ತು ಯಾಕೋಬನಿವರನ್ನು ಆಶೀರ್ವದಿಸಿದಾಗ ವಿಚಿತ್ರವಾದಂಥದ್ದು. ಆದಿಕಾಂಡ ಅಧ್ಯಯನ ಮಾಡಿದಾಗ ಯಾಕೋಬನ ಅವರವರ ಹೆಸರಿಗೆ ತಕ್ಕಂತೆ ಅವರಿಗೆ ಆಶೀರ್ವಾದ, ಹೆಚ್ಚಿನ ಅಂಶ ಕೊಡುವಂಥದ್ದನ್ನು ಗಮನಿಸತಕ್ಕದ್ದು. 32-33 ವಚನ ಅರಣ್ಯಕಾಂಡ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ ಯೋಸೇಫನ ಗೋತ್ರದ ಬಗ್ಗೆ ಇದೆ. ಯೋಸೇಫನ ಬಗ್ಗೆ ಒಂದು ವಿಷಯ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಗಲಿಬಿಲಿ ಮಾಡ್ಕೋಬಾರ್ದು. ಅದೇನೆಂದರೆ ಯೋಸೇಫನು, ಅವನಿಗೆ 2 ಮಕ್ಕಳಿದ್ದರು, ಎಫ್ರಾಯಿಮ್ ಮತ್ತು ಮನೆಸ. ಆ 2 ಗೋತ್ರವು ಕೂಡ ಇಲ್ಲಿ ಲೆಕ್ಕಿಸಲ್ಪಡ್ತದೆ. ಸಾಮಾನ್ಯವಾಗಿ ರೂಬನ್ ಒಂದೇ, ಅದೇ ರೀತಿಯಾಗಿ ದಾನ್ ಒಂದೇ, ಇಸಕಾರ್ ಒಂದೇ. ಆದರೆ ಯೋಸೇಫ್ ಮಾತ್ರ 2 ಗೋತ್ರವಾಗಿ ವಿಭಾಗಿಸಲ್ಪಟ್ಟಿದೆ. 2 ಮಕ್ಕಳು ಕೂಡ ಸೇರಿಸಲ್ಪಟ್ಟಿದ್ದಾರೆ. ಅಂದ ಹಾಗೆ ಯೋಸೇಫ ಅಂದರೆ ಅರ್ಥ ಕೂಡಿಸುವವನು ಅಂತ. ಅವನು ಹೆಸರಿಗೆ ತಕ್ಕಂತೆ ಎಲ್ಲ ಗೋತ್ರದವರು ಒಬ್ಬೊಬ್ಬರಾಗಿದ್ದರೆ ಇವನು ಮಾತ್ರ ಇಬ್ಬರನ್ನು ಕೂಡಿಸಿಬಿಟ್ಟನು. ಆದ ಕಾರಣ ಹೆಸರಿಗೆ ತಕ್ಕಂತೆ ಲೆಟ್ ಹಿಮ್ ಆ್ಯಡ್, ದ ಒನ್ ಹೂ ಆ್ಯಡ್ಸ್ ಅಂತ ಹೇಳ್ಬಿಟ್ಟು ಯಾರ್ಯಾರನ್ನು ಕೂಡಿಸಿದನು ಎಂಬುದಾಗಿ ನೋಡುವಾಗ ಎಫ್ರಾಯಿಮನು, ಮನಸ ದೊಡ್ಡ ಮಗನು. ಆದರೆ ಮನೇಸ ಅವನನ್ನು, ಅವನ ಹೆಸರು ಫಸ್ಟ್ ಬರೋಲ್ಲ. ಎಫ್ರಾಹಿಮ್ ಚಿಕ್ಕವನ ಹೆಸರು ಫಸ್ಟ್ ಬರ್ತದೆ. ಯಾಕಂತ ಹೇಳಿದ್ರೆ ಯಾಕೋಬನು ಎಫ್ರಾಹಿಮಿನ ಮೇಲೆ ತನ್ನ ಕೈ ಇಟ್ಟಿರ್ತಾನೆ ಮತ್ತು ಮನೇಸ ಮೇಲೆ ಕೂಡ ಕೈ ಇಡ್ತಾನೆ. ಅದನ್ನು ಯೋಸೇಫನಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ. ಯಾಕಂದರೆ ಮೊದಲನೇವನ ಮೇಲೆ ತನ್ನ ಬಲಗೈಯನ್ನು ಇಡಬೇಕು, ಮನಸ್ಸ ಮೇಲೆ. ಆದರೆ ಅವನೇನು ಮಾಡ್ತಾನೆ, ಇಲ್ಲ ಅಂತ ಹೇಳ್ಬಿಟ್ಟು ಕೈಯನ್ನು ಬದಲಾಯಿಸಿಬಿಟ್ಟು ಅಲ್ಲಿ ಒಂದು ಶಿಲುವೆ ಬರ್ತದೆ. ಎಫ್ರಾಯಿಮನ ಮೇಲೆ ಮೊದಲು ಕೈ ಇಟ್ಟು ಆನಂತರ ದೊಡ್ಡವನು ಎರಡನೇದಾಗಿ ಆರ್ಡರ್ನಲ್ಲಿ ಬರುವಂಥದ್ದನ್ನು ಗಮನಿಸ್ಬೋದು. ಆಶೀರ್ವಾದ ಕೊಡುವಾಗ ಎಫ್ರಾಯಿಮ್ ಅಂತ ಹೇಳಿದರೆ 2ರಷ್ಟು ಫಲ, ಡಬಲ್ ಫ್ರೂಟ್. ಎಫ್ರಾಯಿಮ್ ಡಬಲ್ ಫ್ರೂಟ್. 32-32 ವಚನ ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ. ಯೋಸೇಫ್ ಅಂದರೆ ಕೂಡಿಸುವವನು. ಅವನು ಎಫ್ರಾಯಿಮನ್ನು ಕೂಡಿಸಿದನು, ಮನಸ್ಸನ್ನು ಕೂಡ ಗೋತ್ರದಲ್ಲಿ ಕೂಡಿಸ್ಬಿಡ್ತಾನೆ. ಡಬಲ್ ಫ್ರೂಟ್ ಅಂತ ಹೇಳ್ಬಿಟ್ಟು ಮನಸ್ಸೆ ಅಂತ ಹೇಳಿದ್ರೆ ದುಃಖ ಇತ್ತು ಯೋಸೇಫನಿಗೆ. ತಂದೆ ತಾಯಿ ಕುಟುಂಬ, ಆಗ ಮಕ್ಕಳಿರಲಿಲ್ಲ ಅವನಿಗೆ. ತಂದೆ ತಾಯಿ ಊರು ಎಲ್ಲ ಬಿಟ್ಟು ಒಬ್ಬಂಟಿಗನಾಗಿದ್ದಾಗ ಅವನ ಕಷ್ಟದಲ್ಲಿ, ಹಿಂಸೆಯಲ್ಲಿ ದೇವರು ಮರೆ ಮಾಡಿದನು, ಮರೆತು ಬಿಡುವಂತೆ ಮಾಡಿದನು ಅಂತ ಹೇಳ್ಬಿಟ್ಟು ಮನಸ್ಸೆ ಅಂತ ಹೇಳ್ತಾನೆ. ಮನಸ್ಸೆ ಅಂತ ಹೇಳಿದ್ರೆ ಮರೆಯುವಂತೆ ಮಾಡುವವನು ಅಂತ ಹೇಳ್ಬಿಟ್ಟು, ಮರ್ತು ಹೋಗುವಂತೆ ಮಾಡುವನು. ಯಾರೋ ಒಬ್ಬರು ಹೇಳಿದ್ರು ಮರ್ತು ಹೋಗೋದು ಕೂಡ ದೇವರ ವರ ಅಂತ ಹೇಳ್ಬಿಟ್ಟು. ನಾವು ಮಾಡಿದ್ದ ಪಾಪ ಎಲ್ಲ ನಾವು ನೆನಪಿಟ್ಕೊಂಡಿದ್ರೆ ಎಷ್ಟು ನಿರಾಶೆ ಆಗ್ತಿತ್ತು. ನಾವು ಅನುಭವಿಸಿದ ಕಷ್ಟ ಎಲ್ಲ ನೆನಪಿಟ್ಕೊಂಡಿದ್ರೆ ಎಷ್ಟು ನಿರಾಶೆ ಆಗ್ಬೋದು. ಆದರೆ ಕೆಲವು ಸಾರಿ ಮರ್ತು ಹೋಗೋದು ಕೂಡ
ಆ ದೇವರ ವರ ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ಳತಕ್ಕದ್ದು. ಈ ಮನಸ್ಸೆ ಕುಲದಲ್ಲಿ ಇದ್ದಂಥ ಸೈನಿಕರೇ ಬಹಳ ಕಡಿಮೆಯಾಗಿ ಕನಿಷ್ಠ ಸೈನಿಕರು, ಯಾಕಂದರೆ ಬರೀ 32,200 ಸೈನಿಕರು. ದೊಡ್ಡದು ಯಹೂದ 74,600, ಆದರೆ 32,200 ಕೇವಲ ಚಿಕ್ಕ, ಅತ್ಯಂತ ಚಿಕ್ಕ ಸೈನ್ಯ ಈ ಗೋತ್ರದಲ್ಲಿ ಅಂತ ನೋಡ್ತೀವಿ. ಬೆನ್ಯಾಮಿನ್ 9ನೇ ಗೋತ್ರ ಬೆನ್ಯಾಮಿನ್, ಅದರಲ್ಲಿ ಬೆನ್ಯಾಮಿನ್ ಎಂಬ ಪದದ ಅರ್ಥ ಬಲ, ಸನ್ ಆಫ್ ರೈಟ್ ಹ್ಯಾಂಡ್, ಬಲಗೈಯ ಮಗನು ಅಂತ. ಬಲಗೈಯ ಮಗನು ಯಾಕಂತೇಳಿದ್ರೆ ಆ ವಯಸ್ಸಾದಂಥ ಪ್ರಾಯಕಾಲದಲ್ಲಿ ಯಾಕೊಬ್ಬನಿಗೆ ಹುಟ್ಟಿದಂಥ ಮಗ ಬಲಗೈ ಇದ್ದ ಹಾಗೆ ಇದ್ದ ಅವನು. ರೈಟ್ ಹ್ಯಾಂಡ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ, ಎಡಗೈ ಅಲ್ಲ ಬಲಗೈ ಅಂತ. ದಾನ್ ಕುಲ, ಆನಂತರ 10ನೇ ಗೋತ್ರದವರು ದಾನ್. ದಾನ್ ಅಂತ ಹೇಳಿದ್ರೆ ನ್ಯಾಯಾಧಿಪತಿ, ಜಡ್ಜ್. ದಾನ್ ಇಯಲ್, ದಾನ್ ಅಂತ ಹೇಳಿದ್ರೆ ನ್ಯಾಯಾಧಿಪತಿ. ಇಯಲ್ ದಾನ್ ಇಯಲ್ ಅಂದರೆ ದೇವರು ನನ್ನ ನ್ಯಾಯಾಧಿಪತಿ ಅಂತ. ಈ ದಾನ್ ಕುಲದವರು ದಾನ್ ಅಂತ ಹೇಳಿದ್ರೆ ನ್ಯಾಯಾಧಿಪತಿಯ ಒಂದು ಕುಲ, ಮತ್ತು ಅಲ್ಲಿ ಕೂಡ ಒಂದು ಚಿಕ್ಕ ಸೈನ್ಯ ಆ ಒಂದು ಗೋತ್ರಕ್ಕೆ ಅನುಸಾರವಾಗಿ. 11ನೇ ಗೋತ್ರದವರು ಆಶೇರ್. ಆಶೇರ್ ಆಶೇರ್ ಅಂತ ಹೇಳಿದ್ರೆ ಒಂದು ರೀತಿಯಿಂದ ಈ ಕನ್ನಡಕ್ಕೂ ಹೀಬ್ರೂಗೂ ಹತ್ತಿರ ಸಂಬಂಧ ಇದ್ದಂಗೆ ಈ ಹೆಸರಿನಲ್ಲಿ ಕಾಣ್ತದೆ. ಆಶೇರ್ ಅಂದರೆ ಆಶೀರ್ವಾದ ಹೊಂದಿದ್ದವನು, ಅಥವಾ ಆಶೀರ್ವಾದದ ಮತ್ತೊಂದು ಅರ್ಥ ಹರ್ಷ. ಆಶೇರ್ ಅಂದರೆ ಹರ್ಷ, ಸಂತೋಷ, ಹ್ಯಾಪಿ ಎಂಬುದಾಗಿ ಅರ್ಥ. ನಫ್ತಲಿ, ಆನಂತರ 12ನೇ ಗೋತ್ರ, ಕೊನೆಯ ಗೋತ್ರ ನಫ್ತಲಿಯ ಗೋತ್ರ. ಅದರಿಂದ ಸೈನಿಕರನ್ನು ಯವನಸ್ಥರನ್ನು 20ಕ್ಕಿಂತಲೂ ಮೇಲ್ಪಟ್ಟವ್ರನ್ನು ಆಯ್ಕೆ ಮಾಡಿಕೊಳ್ತಾರೆ. ನಫ್ತಲಿ ಅಂತ ಹೇಳಿದ್ರೆ ಹೋರಾಡುವವನು, ರೆಸ್ಲಿಂಗ್. ಅವನು ಯುದ್ಧ, ತಾಯಿ ಗರ್ಭದಲ್ಲಿದ್ದಾಗಲೇ ಹೋರಾಡಿಕೊಂಡು ಹುಟ್ಟಿದಂಥವನು ಯಾಕೊಬ್ಬನ ಹಾಗೆ. ಆದ ಕಾರಣ ನಫ್ತಲಿ ರೆಸ್ಲಿಂಗ್ ಎಂಬುದಾಗಿ ಅವನ ಹೆಸರು. ಈ ರೀತಿಯಾಗಿ ಒಟ್ಟು 600,000 ಜನರು ಸೈನ್ಯದವರು ಇಸ್ರಾಯೇಲ್ರಲ್ಲಿ ಇದ್ದರು ಎಂಬುದಾಗಿ 46ನೇ ವಚನದಲ್ಲಿ 603,550 ಜನರು 12 ಗೋತ್ರದಿಂದ ಕೂಡಿಸಲ್ಪಟ್ಟರು. 430 ವರ್ಷ ಆದ ತಕ್ಷಣ ಸುಮಾರು 600,000 ಜನರು ಅವರೊಡನೆ ಬಂದರು. ಲೇವಿಯರನ್ನು ಕೂಡಿಸಬಾರ್ದು ಅಂತ ದೇವರು ಹೇಳಿದ್ನಲ್ಲ, ಆದ ಕಾರಣ ಅವರನ್ನು ಕೂಡಿಸದಿದ್ದರೂ ದೇವರು ಅವರನ್ನು ಮರೆತು ಹೋಗಲಿಲ್ಲ. ಅದಕ್ಕೆ 47-54 ವಚನಗಳಲ್ಲಿ ಲೇವಿಯವರ ಬಗ್ಗೆ ಕೂಡ ಕೆಲವು ಮಾತನ್ನು ಆತನು ಹೇಳ್ತಾನೆ. ಲೇವಿಯವರ ಸೇವೆ ಏನಾಗಿತ್ತಂದರೆ ಅವರನ್ನು ಗುಡಾರದ ಸೇವೆಗೆ ನೇಮಿಸಬೇಕು. ದೇವದರ್ಶನ ಗುಡಾರ ಸುತ್ತಲೂ ಅವರು ಇರಬೇಕು, ಬೇರೆ ಯಾರು ಯಾವ ಗೋತ್ರದವರು ಬರಬಾರ್ದು, ಲೇವಿಯರು ಮಾತ್ರ ನನ್ನ ಹತ್ತಿರ ಇರಬೇಕು. ಅಂದರೆ ದೇವದರ್ಶನ ಗುಡಾರದ ಹತ್ತಿರ ಇರಬೇಕು, ಸುತ್ತಲೂ ಇರಬೇಕು. ಬೇರೆ ಯಾರಾದರೂ ಬಂದುಬಿಟ್ರೆ ಈ 12 ಗೋತ್ರದಲ್ಲಿ ದೇವರು ಹೇಳ್ತಾರೆ ಅವರಿಗೆ ಮರಣ ಶಿಕ್ಷೆ ವಿಧಿಸಬೇಕು 51ನೇ ವಚನದಲ್ಲಿ. ಈ ರೀತಿಯಾಗಿ ದೇವದರ್ಶನ ಗುಡಾರದ ಕಾಯುವ ಕೆಲಸ ಕೂಡ ಲೇವಿಯರ ಒಂದು ಕೆಲಸವಾಗಿತ್ತು. ಇದು ಭಾಳ ಗಂಭೀರವಾದಂಥ ಒಂದು ಕೆಲಸ ರೀ. ಲೆಕ್ಕದಲ್ಲಿ ಎಣಿಸಲು ಪಡೆದಿದ್ದರೂ ಕೂಡ ಅವರು ಸೈನ್ಯದಲ್ಲಿದ್ದರು, ಇವರು ಸೈನ್ಯದಲ್ಲಿರಲಿಲ್ಲ, ಆದರೆ ದೇವರ ಸಮಕ್ಷಮದಲ್ಲಿದ್ದರು, ದೇವರ ಸೇವೆಯನ್ನು ಮಾಡ್ತಾಯಿದ್ರು ಎಂಬಂಥದ್ದನ್ನು ನಾವು ನೋಡಿಕೊಳ್ತೀವಿ. ಈ ರೀತಿಯಾಗಿ ಅರಣ್ಯ ಕಾಂಡ 1ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಇದುವರೆಗೆ ದೇವರು ಅರಣ್ಯಕಾಂಡವನ್ನು 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.